ವೀಕ್ಷಕರೇ ಮುಂಜಾನೆಯ ಶುಭಕಾಮನೆಯೊಂದಿಗೆ ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸುಸ್ವಾಗತ ಅಧಿಕಾರವನ್ನ ಸ್ವೀಕರಿಸುವಾಗ ಇರುವಂತಹ ಉತ್ಸುಕತೆ ಆ ಅಧಿಕಾರವನ್ನ ಬೇರೆಯವರಿಗೆ ಬಿಟ್ಕೊಡುವಾಗಲೂ ಇರಬೇಕು ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ನಿಮ್ಮೆಲ್ಲರ ನಲ್ಮೆಯ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು ನಮಸ್ತೆ ಗುರುಜಿ ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ನಮಸ್ಕಾರ ಗುರುಜಿ ನಿನ್ನೆ ಕಾರ್ಯಕ್ರಮದಲ್ಲಿ ನೀವು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ರಿ ಗ್ರಹಗಳಿಗೆ ಅನುಗುಣವಾಗಿ ವೃಕ್ಷಗಳನ್ನ ಇವತ್ತು ಕೊನೆಯ 4 ಗ್ರಹ ಶುಕ್ರ ಶನಿ ರಾಹು ಕೇತುಗಳಿಗೆ ಯಾವ ವೃಕ್ಷಗಳು ಅಂತ ಹೇಳಬೇಕಿತ್ತಲ್ವಾ ಇವತ್ತೇ ಹೇಳಬೇಕು ಅಂತೀರಾ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮಲ್ಲಿ ಇರತಕ್ಕಂಥ ಅನುಬಂಧ ಅಭಿವೃದ್ಧಿ ಅಂತ ಸಾಗ್ತಾ ಇರುತ್ತೆ ಈ ಅಭಿವೃದ್ಧಿ ಅನ್ನೋದು ಎಷ್ಟು ಮಟ್ಟಿಗೆ ಸಾಗುತ್ತೆ ಅಂದ್ರೆ ಜೀವನ ಚರಿತ್ರೆ ಇನ್ನೇನು ಬಹಳ ಜನ ಕಷ್ಟಪಟ್ಟಿರ್ತಕ್ಕಂಥವರಿಗೆ ನೀತಿಯ ಪಾಠಗಳನ್ನು ಹೇಳಿರ್ತಕ್ಕಂಥವರಿಗೆ ಪರಿಪೂರ್ಣವಾಗಿ ಆ ಪಾಠವನ್ನು ಗ್ರಹಿಸ್ತಕ್ಕಂಥವರಿಗೆ ಜೀವನದ ಅತ್ಯಂತವಾಗಿ ಕಷ್ಟವನ್ನು ಯಾರು ಪಟ್ಟಿರ್ತೀರಾ ಖಂಡಿತ ಪರಿಶ್ರಮಕ್ಕೆ ಇವತ್ತು ಒಳ್ಳೆ ಫಲವನ್ನು ಕೊಡ್ತಾನೆ ಆ ಭಗವಂತ 16ನೇ ತಾರೀಕು ಅಂದರೆ ಬುಧ ವಕ್ರವಾಗಿರ್ತಕ್ಕಂಥ ತ್ಯಾಗವನ್ನು ಪರಿಪೂರ್ಣವಾಗಿ ಮತ್ತೆ ತನ್ನ ದಾರಿ ವಾಪಸ್ ಬರ್ತಾನೆ ಅದೇ ರೀತಿಯಾಗಿ ಹೊರಗಡೆ ಹೋಗಿರ್ತಕ್ಕಂಥ ಗುರು ಮತ್ತೆ ವಾಪಸ್ ವಕ್ರವಾಗಿ ಹಿಂತಿರುಗ್ತಾನೆ ಹಿಂದೆ ತಿರುಗಿ ಮತ್ತೆ ಕುಂಭಕ್ಕೆ ಬಂದಾಗ ನಾವೇನು ಮಾಡ್ತೀವಿ ಅನ್ನೋ ಹಳೆ ಪೋರ್ಟ್ಫೋಲಿಯೋ ಎಲ್ಲ ತೆಗೆದು 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 ನೋಡ್ತಾನಂತೆ ಈ ತೆಗೆದು ನೋಡಿದಾಗ ಯಾರಿಗಪ್ಪ ಏನು ಕೊಡಲಿಲ್ಲ ಹೌದಾ ತಗೋ ಓಕೆ ನಿನಗೇನಪ್ಪ ಕೊಡಲಿಲ್ಲ ಓಕೆ ತಗೋ ಅಂತ ಹೇಳಿ ಒಂದೊಂದೇ ರೆಡಿ ಮಾಡ್ತಾ ಇರ್ತಾನೆ ಹಾಗೆ ಆ ರೆಡಿ ಮಾಡೋಕ್ಕೆ ಬಡವನಾಗಿರೋನು ತನ್ನ ಶ್ರಮ ನಿಜವಾಗಿ ಇರತಕ್ಕಂಥ ಇಷ್ಟು ವರ್ಷದ ಪ್ರಯತ್ನದಲ್ಲಿ ಅಭಿವೃದ್ಧಿ ಪ್ರಯತ್ನ ಪಡೆದಿದ್ದವನಿಗೆ ಯಾವ ಕಾಲಕ್ಕೂ ಏನೂ ಸಫಲತೆ ಇಲ್ಲ ಕೂತ್ಕೊಂಡೇ ಇರ್ತಾನೆ ಆಗೋಗತ್ತೆ ಮೇಲಿಂದ ಉದುರುತ್ತೆ ಅಂದರೆ ಖಂಡಿತ ಅವ್ರಿಗೆ ಏನೂ ಫಲವನ್ನು ಕೊಡಲ್ಲ ರೆಡಿಯಾಗಿದ್ದಿರ್ವಿ ಅದಕ್ಕೆ ನಿಮ್ಮೆಲ್ಲರಿಗೂ ಆ ಫಲಾಂಶವನ್ನು ಯಾರು ಪ್ರಯತ್ನ ಪಟ್ಟಿದ್ದೀರೋ ಬಹಳ ಜನ ಜೀವನದಲ್ಲಿ ಕಷ್ಟಪಟ್ಟಿದ್ದೀರೋ ಒಂದು ನೆಲೆಯೋ ಇಲ್ವೋ ಅಂಥವ್ರಿಗೆಲ್ಲ ಈ ಗುರು ತಾನು ತನ್ನ ಸ್ಥಾನಕ್ಕೆ ಬಂದಾಗ ಆ ಸ್ಥಾನದಿಂದ ಪರಿವರ್ತನಾ ಸ್ವರೂಪಕ್ಕೆ ಶುಕ್ರನ ಉಚ್ಚಸ್ಥಾನದಲ್ಲಿ ನಿಂತಾಗ ಶನೇಶ್ವರನು ಕರ್ಮಾಧಿಪತಿ ನೋಡಿದಾಗ ಋಣವನ್ನು ತೀರಿಸು ಹಳೆ ಫೆನ್ಸಿಂಗ್ ಎಲ್ಲ ಹಾಕೊಂಡ್ಬರ್ತಾನೆ ಒಂದು ಕಡೆಯಿಂದ ಫೆನ್ಸಿಂಗು ನಿಮ್ಮ ಬಾರ್ಡ್ರು ನಿಮ್ಮ ಇದು ಅಂತ ಹೇಳಿ ಮಾಡ್ಕೊತಾ ಬರ್ತಾನೆ ಅಲ್ಲಿರ್ತಕ್ಕಂಥ ಬಾಕಿಗಳೆಲ್ಲ ಕೊಡ್ತಾ ಹೊಟ್ಟೆ ತಗೋಣಪ್ಪ ನಿನ್ಗೆ ಕೊಡಬೇಕಾಗಿತ್ತು ಒಂದು ₹1,000 ಕೊಡಬೇಕಾಯ್ತಲ್ವಾ ಹೋಗಲಿ ತಗೋ ಒಂದು ₹1,200 ತಗೋ ಯಾಕೆಂದರೆ ದೇವ್ರುಗಳು ನೋಡಿ ಮನುಷ್ಯರಾದರೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಒಂದು ₹750 ₹1,000 ಕೊಡಬೇಕಾಗಿತ್ತು ಅಂತ ಅಂದ್ಕೊಂತಾರೆ ಹಾಗಲ್ಲ ಆ ರೀತಿಯಾಗಿ ಪರಿವರ್ತನೆ ಮಾಡತಕ್ಕಂಥ ಒಂದು ಜೀವನ ಚರಿತ್ರೆ ಅದಕ್ಕೆ ಇಂಥ ಒಂದು ಜೀವನ ಚರಿತ್ರೆಯಲ್ಲಿ ಇವತ್ತಿನ ದಿವಸ ಸುಗಮವಾಗಿ ನೀವೆಲ್ಲ ಸಾಗಿ ಬಂದಿರ್ತಕ್ಕಂಥ ವಿಚಾರ ಮಹಾಮಾಸ ಶಿವರಾತ್ರಿ ಅಂತ ಕರಿತೀವಿ ಈ ಮಾಸ ಮಹಾಶಿವರಾತ್ರಿ ಎಂದು ಪರಿಪೂರ್ಣ ಅನುಗ್ರಹ ಸಿಗಬೇಕು ಈ ಮಹಾಶಿವರಾತ್ರಿ ಯಾವಾಗಲೂ ಫೆಬ್ರವರಿ ಅಲ್ವಾ ಗುರುಗಳೇಂದ್ರು ಮಹಾಶಿವರಾತ್ರಿ ಆವಾಗ ಬಿಡಿ ಆದರೆ ಮಾಸ ಮಹಾಶಿವರಾತ್ರಿ ಅನ್ನೋದು ಇವಾಗ ನೀವೇನು ಮಾಡಬೇಕು ಮಹಾನ ಈ ಕಡೆ ಎತ್ತಾಕಬೇಕು ಮಾಸ ಮಧ್ಯಕ್ಕೆ ಹಾಕಬೇಕು ಅಷ್ಟೇ ಮಾಸ ಶಿವರಾತ್ರಿ ಈ ಮಾಸ ಶಿವರಾತ್ರಿನ ಪ್ರತಿ ತಿಂಗಳಲ್ಲಿ ಒಂದು ಶಿವರಾತ್ರಿ ಅಂತ ಬರುತ್ತೆ ಈ ಶಿವರಾತ್ರಿಯಲ್ಲಿ ಇದು ಬಹಳ ವಿಶೇಷ ಯಾಕೆಂದರೆ ಶಿವನು ಲಯಕರ್ತ ನೋಡಿ ಇನ್ನೇನು ಮಹಾಲಯ ಅಮಾವಾಸ್ಯೆ ನಾಳೆ ದಿವಸ ಬಂದೇ ಬಿಡ್ತು ಸಂಕ್ಷಿಪ್ತವಾಗಿ ಒಂದೊಂದೇ ವಿಚಾರಗಳು ಮಾತಾಡೋಣ ಆದರೆ ಮೊದಲಾಗಿ ಏನು ಮಾಡೋದು ಹಳೆ ಋಣವನ್ನು ಭಗವಂತ ತೀರಿಸಬೇಕು ಸದ್ಯ ನಾನು ಹೇಳಿರ್ತಕ್ಕಂಥ ಬಾಕಿ ಏನಾದರೂ ನಿಮಗೆ ಕೊಟ್ಬಿಡೋದು ಬೇಡವೇ ಅದಕ್ಕೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಷ್ಟ ರಾಹುವೇ ಕೇತುವೆ ನಮಃ ಅಂತ ಹೇಳಿ ರಾಹು ಕೇತುವರೆಗೂ ಸ್ಮರಣೆ ಮಾಡ್ಕೋಬೇಕು ಈ ರಾಹು ಕೇತುವ ಸ್ಮರಣೆಯಲ್ಲಿ ಕೊನೆಯ ಅಂತ್ಯಕಾಲದಲ್ಲಿ ಪರಿಪೂರ್ಣ ಅನುಗ್ರಹ ಯಾರ್ಯಾರಿಗೆ ಯಾವ್ಯಾವ ಮನೆ ಅದಾದ ಮೇಲೆ 7 ಗ್ರಹಗಳಿಗೆ ಒಬ್ಬೊಬ್ಬರಿಗೆ 2-2 ಮನೆಯಲ್ಲಿ ಸೂರ್ಯಚಂದ್ರನಿಗೆ ಒಂದೊಂದೇ ಮನೆ ತದನಂತರ ಇರತಕ್ಕಂಥ ಒಂದೇ ಮನೆ ಒಂದೇ ಭಾವಿ ಒಂದೇ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಯಾರಿಗೆ ಸೂರ್ಯಚಂದ್ರನಿಗೆ ಇವರು ಬಿಡುಬಿಟ್ಟು ಪೂರ್ತಿಯಾಗಿ ಎಲ್ಲ ಗ್ರಹದಲ್ಲೂ ಮನೆ ಉಂಟು ಎಲ್ಲ ಗ್ರಹಗಳಲ್ಲೂ ಮನೆ ಇಲ್ಲ ಅನ್ನೋನಿಗೆ ಈ ರಾಹುಕೇತುಗಳಿಗೆ ಹೌದಾ ಅದೇ ಅಂತ ಒಂದು ಪರಿಪೂರ್ಣ ಅನುಗ್ರಹ ತಗೊಳ್ಳೋಕ್ಕೆ ಮುನೀಶ್ವರನ ಸ್ಮರಣೆ ಮೊದಲಾಗಿ ಸ್ಮರಣೆ ಯಾರು ಮಾಡ್ಕೊಂಡ್ವಿ ಕಾಳಬೇರನ ಸ್ಮರಣೆ ಮಾಡ್ಕೊಂಡ್ವಿ ತದನಂತರ ದೇವದರ್ಶನಕ್ಕೆ ಮುನೀಶ್ವರ ಅಂದರೆ ವೃಕ್ಷರಾಜಗಳನ್ನು ಸ್ಮರಣೆ ಮಾಡ್ಕೊತಾ ಬಂದ್ವಿ ಆ ವೃಕ್ಷಗಳನ್ನು ಮುಗಿಸ್ಬೇಕು ಆ ವೃಕ್ಷಗಳನ್ನ ಪರಿವರ್ತನೆ ಮಾಡಿಕೊಂಡಾಗ ಜೀವನ ಚರಿತ್ರೆ ಯಾವ ಮರ ಮುರಿದಾಗ ಏನು ಪರಿಹಾರ ಯಾವ ಮರ ಪರಿಪೂರ್ಣವಾಗಿ ಇಟ್ಕೊಂಡಾಗ ಏನು ಪರಿಹಾರ ಯಾವ ಮರ ಪರಿಪೂರ್ಣವಾಗಿ ನೆಟ್ಟಾಗ ಏನು ಮರ ಯಾವ ಕಾರಣಕ್ಕೂ ಮರಗಳನ್ನು ದೋಷಕರವಾಗಿ ಇಟ್ಕೊಂಡು ದುರುಪಯೋಗ ಪಡಿಸ್ಕೊಂಡಾಗ ಏನು ಫಲ ಎಲ್ಲವೂ ತಿಳ್ಕೋಬೇಕಲ್ವೇ ಈಗ ನಾವು ಇನ್ನು ಉಳಿದ 4 ಚತುರ್ವೇದಗಳ ಇದ್ದಾಗೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣವೇದ ಈ ಪರಿಪೂರ್ಣ ಅನುಗ್ರಹ ಅಂದ್ರೇನು ಧರ್ಮ ಅರ್ಥ ಕಾಮ ಮೋಕ್ಷ ಕೊನೆಗೆ ಯಾವಾಗಲೂ 4 ಬಿಟ್ಟಿರ್ತೀನಿ ನಾನು ಯಾಕೆ ಅಂದರೆ ಈ ಶುಕ್ರನೇ ಜೀವನ ಚರಿತ್ರೆ ಅಂಶ ಅಂದರೆ ಹುಡುಗಿಯಿಂದಾನೇ ನಮ್ಮಲ್ಲಿ ಪರಿಪೂರ್ಣವಾದ ಸೃಷ್ಟಿ ಹೊಡಿಯಿಂದನೇ ಸಾವು ಅಂತ. ಅಂದ್ರೆ ಏನು, ಯಾವ್ದಾರೋ ಹುಡುಗಿನೇ ಸಾಯಿಸ್ಬಿಡ್ತಾಳ ಅಂದರೆ ಹಂಗಂತಲ್ಲ. ಜ್ಞಾನ ಎಲ್ಲಿರುತ್ತೆ, ಅಭಿವೃದ್ಧಿ ಎಲ್ಲಿರುತ್ತೆ, ಅಲ್ಲಿ ಯಾವ ಕಾಲಕ್ಕೂ ಒಂದು ದೋಷ, ಒಂದು ಸಹಾಯ, ಒಂದು ಅಭಿವೃದ್ಧಿ, ತದನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಮೃತ್ಯು, ಇದೆಲ್ಲವೂ ಹೆಣ್ಣಿಂದಾನೆ. ಅದಕ್ಕೆ ಯಾವತ್ತೂ ನಾವು ಆರ್ಡಿನರಿ ಪೀಪಲ್ ಆಗಿ ಜೀವನ ಮಾಡಿದ್ರೆ ಖಂಡಿತ ಯಾವ ತೊಂದರೆನೂ ಇರಲ್ಲ ಸ್ವಾಮಿ. ಅದರಲ್ಲಿ ಅನುಭವ ಭಾಳಷ್ಟು ಜನಕ್ಕಾಗಿದ್ರೂ ಸಹ ಗೊತ್ತಾಗಲ್ಲ. ಅದನ್ನು ತೋರಿಸ್ಪಡಿಸ್ಕೋಬೇಕು. ಜೀವನದಲ್ಲಿ ಬೇಕಾಗಿರೋ ದುಡ್ಡು, ಜೀವನದಲ್ಲಿ ಬೇಕಾಗಿರೋ ಹೆಣ್ಣು, ಹೊಣ್ಣು, ಮಣ್ಣು, ಈ ಮೂರೂ ಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಎಷ್ಟು ಜನ ಕೇಳಿದ್ದೀನಿ. ನೀವು ನಿಮ್ಮ ಕೆಲಸಕ್ಕೆ ಮಾಡ್ಕೊಂಡು ನೀವೇ ಹೋಗ್ತಾ ಇರಬೇಡಿ. ಯಾವ ಕಾಲಕ್ಕೂ ನಿಮ್ಮ ಪಾಡಿಗೆ ನೀವಿದ್ರೆ ಅದಾಗ ಬಂದರೆ ಶಾಶ್ವತ ಉಳಿಯುತ್ತೆ. ಆದರೆ ನೀವು ಅದರ ಹಿಂದೆ ಹೋದರೆ ಗೋವಿಂದ ಕುದುರೆ ಬಾಲಕ್ಕೆ ದುಡ್ಡು ಕಟ್ಟದ ಹಾಗೆ ಹೋಗೇ ಹೋಗ್ತಾ ಇರುತ್ತೆ. ನೀವು ಜೈ ಅಂತ ಹೋಗ್ತಾ ಇರಬೇಕು. ಆ ರೀತಿ ಆಗ್ಬಿಡುತ್ತೆ. ಇಂತಹ ಒಂದು ಪರಿಪೂರ್ಣ ಅನುಗ್ರಹ ನಿಮಗೆ ಸಿಗಬೇಕು ಅಂದರೆ ಆ ಕುದುರೆ ಬಾಲಕ್ಕೆ ಕಟ್ಟಕ್ಕೆ ಹೋಗಬೇಡಿ. ಕುದುರೆ ಬಾಲ ಅಂದ್ರೇನು, ಬರೀ ರೇಸಲ್ಲಿ ಆಡೋದು ಅಂತಲ್ಲ, ಜೀವನದ ಕಲಿ. ಅಂದರೆ ಕಲಿಯುಗದಲ್ಲಿ ಕುದುರೆ ವೇಗ, ಅಶ್ವವೇಗದಲ್ಲಿ ಹೋಗ್ತಕ್ಕಂಥ ಜೀವನ, ಆತ್ಮ ಕಣ್ಣು ಕಾಣದೇ ಇರತಕ್ಕಂಥ ಕಲಿಪುರುಷ, ಆತ್ಮ ಸಂಪ್ರೋಕ್ಷಣೆಯಾಗಿ ಹೋಗ್ತಕ್ಕಂಥ ಜೀವನದಲ್ಲಿ ನೀವು ಫಾಸ್ಟ್ ಆಗಿ ಹೋಗಬೇಕು ಅಂದರೆ ಖಂಡಿತ ಎಡು ಬಿಡೋದು ಗ್ಯಾರಂಟಿ. ಕುದುರೆ ಹಿಂದ್ಗಡೆಯಿಂದ ಬಾಲ ಹಿಡ್ಕೊಂಡ್ರೆ ಜಾಡ್ಸ್ ಹೊದಿಬೋದು, ಅಥವಾ ಕುದುರೆ ನಿಧಾನಕ್ಕೆ ನಿಮ್ಮ ಸಹಾಯಕ್ಕೆ ಪೂರ್ಕವಾಗಿದ್ದಾಗ ಬಾಲ ಅಲ್ಲಾಡಿಸ್ಬೋದು. ಯಾರು ಗೊತ್ತೋ, ಪರಿವರ್ತನೆ ಮಾಡ್ಕೋಬೇಕು. ಇಲ್ಲ ಕುದುರೆ ಮುಖಾಂತರ ಬಂದಿರತಕ್ಕಂಥ ಕಾಳ್ಳಾಳದಲ್ಲಿ ಧನಪ್ರಾಪ್ತಿ ಆಗ್ಬೋದು. ಇದಕ್ಕೆಲ್ಲ ಅಶ್ವವೇದ. ಆ ಅಶ್ವವೇಗದಲ್ಲಿರ್ತಕ್ಕಂಥ ಮನುಷ್ಯ ಜೀವನ ನಾವು ಹಾಗೇ ಇಟ್ಕೊಳ್ತಕ್ಕಂಥ ಸಾಕ್ಷಾತ್ಕಾರ. ಅದಕ್ಕೆ ಇದರೆಲ್ಲ ಹೈಗ್ರೀವ ಮಹಿಮೆ ಅಂತಲೂ ಹೇಳಿದ್ದೀನಿ ನಿಮಗೆಲ್ಲ. ಸಾಕ್ಷಾತ್ಕಾರ, ಆ ಹೈಗ್ರೀವ ಅನ್ನೋದು ವಿಚಾರಪೂರ್ವಕವಾಗಿ ತಿಳಿಸಿದ್ದೀನಿ, ಮೂಲ ಮಂತ್ರಗಳನ್ನು ಹೇಳಿದ್ದೀನಿ. ಎಷ್ಟು ಜನ ತೊಗೊಂಡಿದ್ದೀರಾ? ಪುಸ್ತಕಗಳನ್ನೇ ಪರಿಪೂರ್ಣವಾಗಿ ನೀವು ನೋಡಿಲ್ಲ. ಎಷ್ಟೋ ಜನಕ್ಕೆ ವಿಶೇಷಪೂರ್ವಕವಾಗಿರ್ತಕ್ಕಂಥ ಹೈಗ್ರೀವ ಮಂತ್ರಗಳನ್ನು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. ನೀವು ಪಾಪ ಎಲ್ಲ ನೀವು ಹೇಳ್ತಾನೆ ಕೂತೀರಾ, ಬಂತಾ ಪುಸ್ತಕ ಅಂತ. ಪುಸ್ತಕಗಳನ್ನೆಲ್ಲ ಬಿಟ್ಟಿದ್ದೀವಿ. ವಿಶೇಷವಾಗಿರ್ತಕ್ಕಂಥ ಹೈಗ್ರೀವ ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಧಾನ, ಹೈಗ್ರೀವ ಲಕ್ಷ್ಮಿ ಮೂಲ ಶ್ಲೋಕಗಳು, ಯಾರ್ಯಾರು ದುಡ್ಡು ಕೊಟ್ಟಿಲ್ಲ ಅವರಿಗೆಲ್ಲ ವಸೂಲು ಮಾಡೋಕ್ಕೆ ಮೂಲಮಂತ್ರ, ತದನಂತರ ಯಾರ್ಯಾರು ಶತ್ರುಗಳಿದ್ದಾರೆ ಅವ್ರನ್ನ ಧ್ವಂಸ ಮಾಡೋಕ್ಕೆ ಮೂಲಮಂತ್ರ, ಅದೇ ವಿಶೇಷವಾಗಿ ಅಣ್ಣ ತಮ್ಮಂದ್ರ ಬಾಂಧವ್ಯದಲ್ಲಿ ಅವನು ಆಸ್ತಿ ಕೊಟ್ಟಿಲ್ವ ಅದಕ್ಕೆ ಮೂಲಮಂತ್ರ, ವಿಶೇಷ ಅನುಗ್ರಹ ತಂದೆ ತಾಯಿ ಬಾಂಧವ್ಯ ದೂರದಲ್ಲಿದೆ, 1 ಕಿಲೋಮೀಟರ್ ದೂರ, ಅವಳು ಗೊತ್ತಿಲ್ಲದೆ ಏನಾದರೂ ವ್ಯವಹಾರ ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಾಲೋಚನೆ ಕೇಳ್ಕೊಳ್ಳೋಕ್ಕೆ ಒಂದು ಮೂಲಮಂತ್ರ, ವಿದ್ಯೆ ಹೇಳ್ತಕ್ಕಂಥ ಮಕ್ಕಳಿಗೆ ಪರಿಪೂರ್ಣವಾಗಿ ಒಳ್ಳೆ ಜ್ಞಾನಮಂತ್ರ, ಜ್ಞಾನ ಇಲ್ಲದಿದ್ದವನಿಗೆ ಅಭಿವೃದ್ಧಿ ಆಗ್ತಕ್ಕಂಥವನಿಗೆ ಒಳ್ಳೆಯ ಜ್ಞಾನ ಶಕ್ತಿಯನ್ನು ಕೊಡ್ತಕ್ಕಂಥ ಮಂತ್ರ. ಹೀಗೆ ಹೈಗ್ರೀವ ಮಹಿಮೆಯಲ್ಲಿ ಹೈಗ್ರೀವ ಉಪಾಸನೆ, ಲಕ್ಷ್ಮೀ ಹೈಗ್ರೀವ ಪುಸ್ತಕವನ್ನು ಪರಿಪೂರ್ಣವಾಗಿ ಬಿಟ್ಟಿದ್ದೀವಪ್ಪ. ನೀವುಗಳೆಲ್ಲ ಇವತ್ತಿನ ದಿವಸಕ್ಕೆ ವಿಶೇಷವಾಗಿ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ಅವಕಾಶ, ಅದನ್ನು ಬಿಡುಗಡೆ ಮಾಡಿರೋದ್ರಿಂದ ನೀವೆಲ್ಲ ಹೋಗಿ ತೊಗೋಬೋದು. ಯಾಕೆಂದರೆ ಮಹಾಲಯ ಅಮಾವಾಸ್ಯೆ ಬಂದ್ಬಿಡುತ್ತೆ, ಇನ್ನು ಅದಾದ ಮೇಲೆ ಪರಿವರ್ತನೆ ಮಾಡೋಕ್ಕಾಗಲ್ಲ. ಈಗಲೇ ಬಿಡುಗಡೆ ಮಾಡಿರೋದ್ರಿಂದ ನೀವು ತೊಗೊಳಕ್ಕೆ ಅವಕಾಶ. ಏನಂತೀರಾ? ಅಂಥ ಒಂದು ಅವಕಾಶವನ್ನು ಇವತ್ತು ಮಾಸ ಶಿವರಾತ್ರಿಯಲ್ಲಿ ಶಿವ ಅಂತ ಹೇಳ್ತಕ್ಕಂಥ ಅವಕಾಶ ಯಾಕೆ? ವೃಕ್ಷರಾಜನ ಸ್ಫೂರ್ಣೆ ಮಾಡ್ಕೊಳ್ಳೋಕ್ಕೆ ಯಾಕೆ? ಇಷ್ಟೆಲ್ಲ ಮಾಹಿತಿಗಳನ್ನು ನಾವು ನೀಡ್ತಕ್ಕಂಥವರು 1 2 3 4 ಅಂತ ಒಂದೊಂದೇ ಹಾಕ್ಕೋಬೇಕು. ಅದರಲ್ಲಿ ಉಳಿದಿರೋ 4 ಗ್ರಹಗಳು ಯಾರು? ಆ 4 1 2 3 4 ಯಾರೋ? ಶುಕ್ರ, ಶನಿ, ರಾಹು, ಕೇತು. ಶುಕ್ರ, ಶನಿ, ರಾಹು, ಕೇತು ಏನು ಮಾಡ್ತಾನೆ? ಶುಕ್ರ ಅಂದರೆ ಪರಿಪೂರ್ಣವಾಗಿರ್ತಕ್ಕಂಥ ಅಶ್ವ, ಶನಿ ಅಂದರೆ ಕರ್ಮದೇವತೆ. ಅದರಲ್ಲಿ ನಮ್ಮ ಹಳೆ ಬ್ಯಾಲೆನ್ಸ್ ಅಂತಿರುತ್ತೆ, ಅದೆಲ್ಲ ಕೊಟ್ಬಿಡ್ತಾನಂತೆ, ಋಣ ತೀರಿಸ್ಕೊಂತಾನಂತೆ. ಎಲ್ಲಿ ಕೂತೇನೆ? ಕನ್ಯಾ ರಾಶಿಯಲ್ಲಿ ಕೂತೇನೆ. ಗುರುವ ದೃಷ್ಟಿ ನೋಡ್ತಾನೆ, ಹೌದಾ? ಆ ಗುರು ದೃಷ್ಟಿ ನೋಡಿದ ತಕ್ಷಣ ರಾಹು ಕೇತುಗಳು ಇವರಿಬ್ಬರು ಜೊತೆನೂ ಕೂತ್ಕೋಬೋದು, ಒಬ್ಬೊಬ್ಬರೇ ಕೂತ್ಕೋಬೋದು, ಇಲ್ಲ ದೂರದಲ್ಲಿ ದೃಷ್ಟಿಯಿಂದ ನೋಡ್ತಾನೂ ಇರ್ಬೋದು. ಅದಕ್ಕೆ ನೀವು ಅಷ್ಟೇ ನೋಡ್ತಾ ಕೂತ್ಕೊಳ್ಳಿ. ಇನ್ನೇನು ಬಂದೆ, ರಾಹು ಕೇತುವನ್ನು ಪರಿವರ್ತನೆ ಮಾಡೋಣ, ನಿಮಗೆ ಆ ವೃಕ್ಷಗಳ ಮಹಿಮೆ ತಿಳ್ಕೊಳ್ಳೋಣ, ಮುಂದಕ್ಕೆ ಹೋಗೋಣ. ಏನಂತೀರ?